ಮುಂದಿನ ದಿನಮಾನಗಳಲ್ಲಿ ನಾನು ರಾಜಕಾರಣ ಮಾಡ್ತೀನಿ ಅನ್ನೋದು ನಿನ್ನ ಬಿಟ್ಟು ತಲೆಯನ್ನು ತೆಗೀರಿ. ನನಗೂ ಮುಂದಿನ ಚುನಾವಣೆ ಮುಂದಿನ ದಿನಮಾನಗಳಲ್ಲಿ ರಾಜಕಾರಣ ಮಾಡೋದು ಸಾಧ್ಯ. ಯಾಕಂದರೆ ಎಷ್ಟು ವರ್ಷ ಮಾಡಿದ್ರಿ? ನನ್ನ ವಯಸ್ಸಿನ 26ನೇ ವರ್ಷಕ್ಕೆ ರಾಮಕೃಷ್ಣ ಹೆಗಡೆಯವರು ಪಟೇಲರು ನನಗೆ ರಾಜ್ಯದ ಏನಪ್ಪ, ನಾನೊಂದು ಸಬ್ ಇನ್ಸ್ಪೆಕ್ಟರ್ ಆಗಿ ಹೋಗಬೇಕು ಅಂತ ಮನುಷ್ಯನಿಗೆ, ಒಬ್ಬ ರಾಜಕಾರಣಿ ಆದಮೇಲೆ MLA 83 ಆದಮೇಲೆ ನನ್ನ ವೈದ್ಯರು ಹೋಮ್ ಮಿನಿಸ್ಟರ್ ಮಾಡಿದ್ರು. ನೋಡ್ರಿ ಹೆಂಗದ, ನಾನು ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕನ್ನೋ ಮನುಷ್ಯನ ಹೋಮ್ ಮಿನಿಸ್ಟರ್ ಮಾಡಿದ್ರು. ಇದಕ್ಕಿಂತ ಅದೃಷ್ಟ ಯಾರಿಗಾರು ಸಿಗ್ತದೆ ಅಂದ್ರೆ ಇನ್ನ ನಮ್ಮ ವಿರೋಧಿಗಳು ಮಾಡ್ತಕ್ಕಂಥ ಚಟುವಟಿಕೆ ಗೊತ್ತದೆ. ಆದ್ರೆ ನೋಡ್ರಿ, ನಾನು ಸಾತ್ಯಮಾಯ ನಾ ಯಾರಿಗೆ ಎಂದು ಮಾತಾಡಲ್ಲ, ನಾ ಯಾರಿಗೆ ಏನು ಅನ್ನೋಂಗೆ ನಿನ್ನ ಪ್ರಯತ್ನ ನಾನು ಬೆಲ್ತಿರಿಗೆ ಒಂದು ನಿಮ್ಗೆ ಬೆಳೆದಿರ್ತೀನಿ. ನಾ ಬೇರೆ ಯಾವ ಸಮಾಜದವ್ರಿಗೆ ಅನ್ನೋಂಗಿಲ್ಲ, ಯಾರಿಗೂ ನಾನು ಬೆಟ್ಟಾಗಿ ಏನು ಮಾತಾಡಲ್ಲ. ಅಂಥದ್ದು ನಾನು ನೀವು ಹೋಗಿ ನಮ್ಮನೆಯವ್ರು ಹುಡುಗಿ ಬೇಡ ಅಂತ ಹೇಳಿ ಹೆಂಗ್ರಿ ಬರೀತಾರೆ, ತಿರುಗಿ ಬರೀತಾರೆ, ತಿರುಗಿ ಮತ್ತು ಹಂಗೆ ಮಾಡಿರಲ್ಲ. ಅದಕ್ಕೆ ಏನೋ ಮ್ಯಾಲೆ ಪ್ರಸಾದ ಇಟ್ಟಿರ್ತೀವಿ, ಪ್ರಸಾದ ಇಟ್ಟಿಟ್ಟು ಏನೇನೋ ಮಾಡ್ತಾರ ಮಾಡಿ ನಮ್ಮ ಕಡೆಯಿಂದ ಪ್ರಸಾದ ಇಡ್ಲಕ್ಕೂ ಆಗೋದಿಲ್ಲ, ನಿಮ್ಗೆ ಬರ್ಸ್ಲಕ್ಕೂ ಆಗೋದಿಲ್ಲ. ಉಂಟಾಗ್ತೀವ್ರ ನಿಮ್ಗೆ ಯಾರು ಬರ್ಸಿರಿ, ನಿಮ್ಗೆ ಯಾರು ಮಾಡ್ತೀರಿ, ದೇವರು ನಿಮ್ಗೆ ಒಳ್ಳೇದು ಮಾಡ್ತೀರಿ ನಾನು ಕೇಳಿ. ನಾನು ನಿಜವಾಗಿ ಆ ಸಮಾಜಕ್ಕೆ ಯಾವತ್ತೂ ಕೂಡ ನಾನು ನಮ್ಮ ಸಮಾಜ ದಲಿತ ಸಮಾಜ ನಾನು ಇರೋದು ಎಲ್ಲಿ, ನಾನು ಓಟ್ ಇರೋದು ಎಲ್ಲಿ ಬರ್ತದೆ ಅಂದ್ರೆ ತಾಂಡದಾಗೆ ಓಟದ ನಾನು, ಮತ್ತು ಅವ್ರಿಗೆ ಬೀಳ್ತಿಲ್ಲ ನಾನು ತಾಂಡದಾಗಿದ್ದು. ನನ್ನ ಓಟ್ ತಾಂಡದಾಗ ದಲಿತ ಹಚ್ಚಿಪಟ್ಟ ನಂದು ಮೂರ್ನಾಲ್ಕು ತಾಂಡದಾಗ ನಾನು ಬೆಂಗಳೂರು ಕುಟುಂಬದ ಓಟ್ ಅಲ್ಲೇನದ ಅವ್ರಿಗೆ ಹ್ಯಾಂಗೆ ಹೇಳ್ತೀನಪ್ಪ ಅಂದ್ರೆ. ಇವರು ಒಟ್ಟಾರೆ ಏನಪ್ಪ ಅಂದ್ರೆ ಕಾಂಗ್ರೆಸ್ ಮುಖಂಡರಿಗೆ, ಕಾಂಗ್ರೆಸ್ ಪಕ್ಷದವರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ನನ್ನ ಮೇಲೆ ಅಪವಾದ ಹೊರಿಸ್ಬೇಕು ಅಂತೇಳಿ ಏನು ಜನ್ಮದಲ್ಲಿ ಸಿಗಲಕ್ಕೆ ಸಾಧ್ಯಿಲ್ಲ. ಅವರು ಅಗದಿ ಅದು ಹೇಳ್ತಾರೆ, ತಂದಿ ಹಂಚ್ಕೊಂಡು ಹುಡುಕಾಡಿದ್ರು ಅವ್ರಿಗೆ ನನ್ನ ಜನ್ಮದಾಗಿನ ಏನೇನು ತಪ್ಪಿಸ್ತದೆ ಅಂದ್ರೆ ಅದು ಸಾಧ್ಯ ಇಲ್ಲ. ನಾನು ನಿಜವಾದ ನಾನು ನನ್ನ ಕುಟುಂಬ ಪರಿಶ್ರಮವಾದ ಪರಿಶ್ರಮ ಕುಟುಂಬ ನಾನು, ನನ್ನ ತಾಯಿ ತಂದೆ ಪರಿಶ್ರಮದಲ್ಲಿ ನಮ್ಮನ್ನೆಲ್ಲ ಬೆಳೆಸಿದವರು. ನಾವೇನು ಮಾಡಲಿಕ್ಕೆ ಸಾಧ್ಯವಿದೆ ಹೇಳಿ? ಒಬ್ಬ ರಾಜಕಾರಣಿಯಾಗಿ 45 ವರ್ಷ ರಾಜಕಾರಣ ಮಾಡಿದರೆ ಇವತ್ತು ನನ್ನ ಮನೆ ಬಂಗಾರದ ಕುಂಬೆ ಆಗಬೇಕಾಗಿತ್ತು. ಆದರೆ ನನ್ನ ಪರಿಶ್ರಮದಿಂದ, ನನ್ನ ಕುಟುಂಬದ ಪರಿಶ್ರಮದಿಂದ ನಾವು ಮುಂದೆ ಬಂದಿವಿ. ಅದೇ ನನ್ನ ಮಕ್ಕಳು ಸಾಧ್ಯ ಹೋಗಿಲ್ಲ ಅಂತೇಳಿ ನಾನು ಹೇಳ್ತೀನಿ, 4,000 ರೂಪಾಯಿ ಜಮೀನು ಬಂದವ ಇವತ್ತು ಅದೊಂದು ಎಲ್ಲ ಶಿಕಾರ ಬಂದು ಅಂತದ್ದು ಕೋಟೆ ಆಗಿದೆ. ಏನು ನಾನು ಏನು ವಸೀದಿ ಹೆಚ್ಚು ಅದು ತೋರಿ ಬಂದ ಕಾಟ ಅಂತ ಏನಿಲ್ಲ ನೋಡಿ. ಎಲ್ಲಿಗೆ ಏನೇನು ಸಂಬಂಧ ಇಲ್ಲ ಬೇರೆ ರಾಜಕಾರಣಿಗೆ, ನನಗೆ ಏನೂ ಸಂಬಂಧ ಇಲ್ಲ. ನನ್ನ ರಾಜಕಾರಣ ಬೇರೆ ನಾ ಬಿಡ್ತೀನಿ ಗಾಡಿ, ಅವ್ರವ್ರು ಹ್ಯಾಂಗ ಬರ್ತದೋ ಅವ್ರು ಬಡ್ಕೊಂಡು ಬಂಟಾರಪ್ಪ ಹೋಗಿ ಅವ್ರಿಗೆ ಯಾರಿಲ್ಲ ಅಂತ ಅಭ್ಯಂತರ ಅಂತಿಲ್ಲ. ನಮ್ಮ ರಾಜಕಾರಣ ಅಂದ್ರೆ ನೀತಿ ನಾವು ಕೇಳೋದಿಲ್ಲ. ಇದಕ್ಕೆ ಕಾರ್ಯಮಂತ್ರಿ ಆಗೋದು ಸನ್ಮಾನ್ಯ ರಾಮಕೃಷ್ಣ ಹೆಗಡೆ JH ಪಟೇಲರು ನನಗೆ ತೋರಿಸ್ಕೊಂಡಂಥ ಮಾರ್ಗದಲ್ಲಿ ಇವತ್ತು ಕೂಡ ಅವರ ಹೆಜ್ಜೆಯಲ್ಲಿ ಹೆಜ್ಜೆಯಲ್ಲಿ ಇಟ್ಟು ಇಲ್ಲಿವರೆಗೂ ನನ್ನ ಸಾಧನೆಯನ್ನು ಮಾಡತಕ್ಕಂಥ ಪ್ರಯಾಸ ನನ್ನ ಕಾರ್ಯಕರ್ತರು ಮಾಡ್ಯಾರ. ಮುಂದಿನ ದಿನಮಾನಗಳಲ್ಲಿ ಕೂಡ ಮಾಡ್ತಾರ ಅನ್ನತಕ್ಕಂಥ ಮಾತುವನ್ನು ಭಾಳ ಸ್ಪಷ್ಟವಾಗಿ ಹೇಳಿ ಹಿರಿಯರು ಹೇಳ್ತಾರೆ. ನಿಂದ ಒಬ್ಬ ಗುರುವಾದ ನಮ್ಮಿಂದ ನಾನು ಒಂದು ಹಿರಿಯದ ಅಂತಕ್ಕಂಥ ಮಾತ ಈ ಸಂದರ್ಭದಲ್ಲಿ ಹೇಳಿ ನಾನು ಹಿರಿಯ ಸಾಧನ ನಾನಂತೂ ನನ್ನನ್ನು ದೇವರು ಎಂದು ವಯಸ್ಸು ನಾನು ಇಷ್ಟವಾದ ಗ್ಯಾರಂಟಿ ಅಲ್ಲ. ಭಾಳ ಜನ ಪ್ರಯತ್ನ ಮಾಡ್ಯಾರ, ಅವರೆಲ್ಲ ಸೋತಾರ. ಇದು ಏನು ನನಗೆ ಮಾಡೋಕ್ಕಾಗೋದಿಲ್ಲ. 73 ವರ್ಷ ನನ್ನ ದೇವರು ನನಗೆ ನಿನ್ನ ಆಯುಷ್ಯದ ಪಡೆದು ಕಳಿಸ ನನ್ನ ಕಡೆಬರದ ಯಾರು ಏನು ಮಾಡೋದು. 70 ವರ್ಷ ಬದುಕಲ ಮನೆ ನನ್ನ ಜೀವನದಾಗ ಏನದ ಹಠ ಅದನ್ನು ತೀರಿಸ್ಲಿಕ್ಕೆ ಪ್ರಯತ್ನ ಮಾಡೋದೇ ನಾನಂತೂ ಬಿಡೋದಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.